ನಮಸ್ಕಾರ ವಿಚಾರ ವಿನಿಮಯಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಡಲಾಳ ಎನ್ನುವ ಈ ಕಾದಂಬರಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ ಒಡಲಾಳ ದೇವನೂರ ಮಹಾದೇವ ಅವರು ಬರೆದಿರುವಂತಹ ಒಂದು ನೀಲ್ಗತೆ ಅಥವಾ ಕಿರು ಕಾದಂಬರಿ ಅಂತ ಹೇಳಬಹುದು ಈ ಹಿಂದೆ ನಾವು ದೇವನೂರ ಮಹಾದೇವ ಅವರ ಕುಸುಮ ಬಾಲೆ ಕಾದಂಬರಿಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಆಸಕ್ತಿ ಇರೋರು ಅದನ್ನು ನೋಡಬಹುದು ಈ ಕಾದಂಬರಿ ಒಡಲಾಳ ಇದು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಪ್ರಕಟವಾಯಿತು ಈ ಕಾದಂಬರಿಯಲ್ಲಿ ದೇವನೂರ ಮಹಾದೇವ ಅವರು ಸಾಕವ್ವ ಎನ್ನುವ ಮಹಿಳೆಯ ಕುಟುಂಬದಲ್ಲಿ ನಡೆಯುವಂತಹ ಕೆಲವು ಘಟನೆಗಳನ್ನು ಆಧರಿಸಿ ಈ ದಲಿತ ಜೀವನದ ಸಂಘರ್ಷ ಏನಿದೆ ಅದನ್ನು ನಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡಿದ್ದಾರೆ ಈ ಒಂದು ಕಾದಂಬರಿಯಲ್ಲಿ ಒಡಲಾಳ ಕಾದಂಬರಿಯ ಕಥೆಯನ್ನು ನಾವು ಸ್ವಲ್ಪ ವಿವರವಾಗಿ ನೋಡೋದಾದರೆ ಸಾಕವ್ವ ಎನ್ನುವ ವಯಸ್ಸಾದ ಮಹಿಳೆ ಅವಳು ಕಷ್ಟಪಟ್ಟು ದುಡಿದು ತಾನು ಈಗ ಇರುವಂತಹ ಈ ತೊಟ್ಟಿ ಹಟ್ಟಿಯನ್ನು ಕಟ್ಟಿಸಿರ್ತಾಳ ಅವಳಿಗೆ ಅದರ ಬಗ್ಗೆ ಹೆಮ್ಮೆ ಇರುತ್ತೆ ಸಾಕವರ ಕುಟುಂಬ ಅಂತ ನೋಡಿದ್ರೆ ಅವಳಿಗೆ ಐದು ಜನ ಮಕ್ಕಳು ಮೂರು ಜನ ಮಕ್ಕಳು ಇಬ್ಬರು ಹೆಣ್ಮಕ್ಕಳು ಈ ತೊಟ್ಟಿ ಹಟ್ಟಿ ಏನಿದೆ ಅದು ಈಗ ಮೂರು ಪಾಲಾಗಿರುತ್ತೆ ಸಾಕಬನ ಮೊದಲ ಮಗ ಕಾಳಣ್ಣ ಅಂತ ಅವನಿಗೆ ಮದುವೆ ಆಗಿರುತ್ತೆ ಮಕ್ಕಳಿರೋದಿಲ್ಲ ಅವನು ಆ ಮನೆಯ ಒಂದು ಭಾಗದಲ್ಲಿ ವಾಸ ಮಾಡ್ತಾ ಇರ್ತಾನೆ ಎರಡನೇ ಮಗ ಸಣ್ಣಯ್ಯ ಅಂತ ಅವನ ಮಡದ ಹೆಸರು ಚೆಲುವಮ್ಮ ಅವರಿಗೆ ನಾಲ್ಕು ಜನ ಮಕ್ಕಳು ಅವರು ಆ ಮನೆಯ ಕಿರುಮನೆಯ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಾರೆ ಮೂರನೆಯ ಮಗ ಗುರುಸಿದ್ದು ಅಂತ ಅವನಿಗೆ ಈ ನಡುಮನೆ ಪಾಲಾಗಿರುತ್ತೆ ಸಾಕವನ ಮೊದಲ ಮಗಳು ಗೌರಮ್ಮ ಅಂತ ಅವಳಿಗೆ ಮದುವೆಯಾಗಿ ಇಬ್ಬರು ಗಂಡು ಇರ್ತಾರೆ ಅವಳ ಗಂಡ ಊರೂರು ಸುತ್ತ ಕೆಲಸ ಮಾಡ್ತಾ ಇರ್ತಾನೆ ಆದ್ದರಿಂದ ಗೌರಮ್ಮ ತನ್ನ ಮಕ್ಕಳೊಂದಿಗೆ ತನ್ನ ತಾಯಿ ಮನೆಯಲ್ಲೇ ಇರ್ತಾಳ ಗೌರಮ್ಮನ ಮೊದಲ ಮಗ ಅವನು ಒಬ್ಬ ರೋಗಿ ಯಾವಾಗಲೂ ದುಪ್ಪಟ್ಟಿ ಹೊತ್ಕೊಂಡು ಆ ಮನೆಯ ಒಂದು ಭಾಗದಲ್ಲಿ ಅವನು ಕುಳಿತಿರ್ತಾನೆ ಆದ್ದರಿಂದ ಅವನಿಗೆ ದುಪ್ಪಿ ಕಮಿಷನರ್ ಅಂತ ಒಂದು ಅಡ್ಡ ಹೆಸರು ಇಟ್ಬಿಟ್ಟಿರ್ತಾಳ ಎರಡನೇ ಮಗ ಶಿವು ಅಂತ ಅವನು ಮೂರನೇ ತರಗತಿಯಲ್ಲಿ ಓದ್ತಾ ಇರ್ತಾನ ಸಾಕವನ ಕೊನೆಯ ಮಗಳು ಪುಟ್ಟಗೌರಿ ಅಂತ ಅವಳಿಗಿನ್ನ ಮದುವೆ ಆಗಿರೋದಿಲ್ಲ ಇದು ಸಾಕವನ ಕುಟುಂಬ ಸಾಕವನಿಗೆ ನಾಲ್ಕು ಎಕರೆ ಜಮೀನಿರುತ್ತೆ ಆದರೆ ಸರಿಯಾಗಿ ಮಳೆ ಇಲ್ಲದೇ ಇರೋದರಿಂದ ವ್ಯವಸಾಯ ಮಾಡೋಕ್ಕಾಗ್ತಾ ಇರೋದಿಲ್ಲ ಮತ್ತು ಕೆಲವೊಂದು ಕೋಳಿ ಹುಂಜ ಇದನ್ನೆಲ್ಲ ಇಟ್ಕೊಂಡಿರ್ತಾಳೆ ಇವರೆಲ್ಲರೂ ಕೂಲಿ ಕೆಲಸಗಳ ಮೇಲೆ ಅವಲಂಬಿತರಾಗಿರ್ತಾರೆ ಅದರಲ್ಲಿ ಈ ಗುರುಸಿದ್ದು ಮೂರನೇ ಮಗ ಇದ್ದನಲ್ಲ ಅವನು ಸ್ವಲ್ಪ ಈ ಲೋಕಜ್ಞಾನ ಅಂದರೆ ಹೊರಗಡೆ ಪ್ರಪಂಚಕ್ಕೆ ಅವನು ಒಂದು ಸಂಪರ್ಕ ಇರುತ್ತೆ ಹಲವಾರು ಊರುಗಳನ್ನು ಸುತ್ತಿ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಿರ್ತಾನೆ ಮತ್ತು ಅವನು ಬೇರೆ ಬೇರೆ ಕೆಲಸಗಳನ್ನು ಪ್ರಯತ್ನ ಪಟ್ಟಿರ್ತಾನೆ ಈ ರೀತಿ ರೇಷ್ಮೆ ಗೂಡು ಮತ್ತು ಚಿಲ್ಲರೆ ವ್ಯಾಪಾರದ ಅಂಗಡಿ ಗಾರೆ ಕೆಲಸ ಈಗ ಗಾರೆ ಕೆಲಸ ಮಾಡ್ತಾ ಇರ್ತಾನೆ ಮತ್ತು ನಾಟಕದಲ್ಲಿ ಅವನಿಗೆ ಆಸಕ್ತಿ ಹೆಚ್ಚು ಅದರಿಂದ ಅವನು ಮನೆಯಲ್ಲೇ ಇರೋದಿಲ್ಲ ಯಾವಾಗಲೂ ಮಾರುಗುಡಿಯಲ್ಲಿರ್ತಾನೆ ಅಲ್ಲೇ ಮಲಗ್ತಾ ಇರ್ತಾನೆ ಈ ಪುಟ್ಟಗೌರಿ ಇರ್ಬೋದು ಗೌರಮ್ಮ ಇರ್ಬೋದು ಇವರೆಲ್ಲ ಸಣ್ಣ ಪುಟ್ಟ ಕೂಲಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅದೇ ಅವರ ಒಂದು ಜೀವನದ ಆಧಾರ ಅಂತ ಹೇಳ್ಬೋದು ಸಾಕವ್ವ ದೇವರಿಗೆ ಅಂತ ಒಂದು ಹುಂಜವನ್ನು ಬಿಟ್ಟಿರ್ತಾರೆ ಈ ಕತೆ ಆಗಬೇಕಾದ್ರೆ ಆ ಹುಂಜ ಏನಿದೆ ಅದು ಆ ರಾತ್ರಿ ಮನೆಗೆ ವಾಪಸ್ ಬಂದಿರೋದಿಲ್ಲ ಸಾಕವ್ವ ಅದರ ಬಗ್ಗೆ ಚಿಂತೆ ಮಾಡ್ತಾ ಮಲಗಿರ್ತಾಳೆ ಬೆಳಗ್ಗೆ ಆಗಿದ ತಕ್ಷಣ ತನ್ನ ಹುಂಜವನ್ನು ಹುಡ್ಕೋದಕ್ಕಂತ ಅವಳು ಆ ಕೆರಿಯಲ್ಲೆಲ್ಲ ಸುತ್ತಾಳು ಅಲ್ಲಿರುವಂತಹ ತಿಪ್ಪೆಯನ್ನೆಲ್ಲ ನೋಡ್ತಾಳೆ ಯಾವುದರ ಲಕ್ಷಣ ಇದೆಯಾ ಅಂತ ಏನೂ ಸುಳಿವು ಸಿಗೋದಿಲ್ಲ ಅದರಿಂದ ಅವಳಿಗೆ ತುಂಬ ಅಸಮಾಧಾನ ಆಗುತ್ತೆ ಅವರು ಎಲ್ಲರೂ ಬೈತಾ ತುಂಬ ಅಸಮಾಧಾನದಿಂದ ಮನೆಗೆ ವಾಪಸ್ ಬರ್ತಾಳೆ ತುಂಬ ಸುಸ್ತಾಗಿರ್ತಾಳೆ ಮನೆ ಬೇರೆ ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಕೋಪ ಅವಳಿಗೆ ಅದರಿಂದ ಏನೋ ಇರ್ತಾಳೆ ಶಾಪ ಹಾಕ್ತಾ ಇರ್ತಾಳೆ ಇದನ್ನು ನೋಡಿದಂತಹ ಸಾಕವನ ಮಗಳಾದಂತಹ ಗೌರಮ್ಮ ತಾಯಿಗೆ ಸಮಾಧಾನ ಮಾಡಿ ಸ್ವಲ್ಪ ನೀರು ತಂದು ಕೊಡ್ತಾಳೆ ಅದನ್ನು ಕುಡಿದಂತಹ ಸಾಕವ್ವ ತನ್ನ ಮಗಳಿಗೆ ಹೇಳ್ತಾಳೆ ನೀನೇ ನನ್ನ ಕೊನೆಗಾಲಕ್ಕೆ ಆಗೋಳು ಅದರಿಂದ ನನ್ನ ಆಸ್ತಿಯೆಲ್ಲ ನಿನ್ನ ಕಿರಿಮಗನಿಗೆ ಬರೆದು ಬಿಡ್ತೀನಿ ಅಂತ ಒಂದು ಮಾತು ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡಂತಹ ಸಾಕವ್ವನ ಎರಡನೇ ಮಗನಾದಂತಹ ಸಣ್ಣಯ್ಯ ಮತ್ತು ಅವನ ಮಡದಿ ಚೆಲುವಮ್ಮ ಇವರಿಬ್ಬರಿಗೆ ಕೋಪ ಬರುತ್ತೆ ಸಣ್ಣಯ್ಯ ಬಂದು ತನ್ನ ತಾಯಿಯೊಂದಿಗೆ ಆಸ್ತಿಯ ಬಗ್ಗೆ ವಾದ ಮಾಡೋದಕ್ಕೆ ಶುರು ಮಾಡ್ತಾನೆ ನಿಧಾನವಾಗಿ ಆ ವಾದ ಏನಾಗುತ್ತೆ ದೊಡ್ಡ ಜಗಳವಾಗಿ ಪರಿಣಮಿಸಿತ್ತು ಇದರಲ್ಲಿ ಈ ಸಣ್ಣಯ್ಯನ ಹೆಂಡತಿ ಚೆಲುವಮ್ಮ ಬಂದು ಆ ಜಗಳ ಇನ್ನೂ ದೊಡ್ಡದಾಗಿ ಚೆಲುವಮ್ಮ ಆ ಮನೆಯಿಂದ ತನ್ನ ತವರು ಮನೆಗೆ ಹೋಗುವಷ್ಟು ದೊಡ್ಡದಾಗ್ಬಿಡುತ್ತೆ ಸಾಕವನ ದೊಡ್ಡ ಮಗನಾದಂತಹ ಕಾಳಣ್ಣ ಅವನು ಬಂದು ಆ ವಾತಾವರಣವನ್ನು ತಿಳಿ ಮಾಡಿ ಜಗಳವನ್ನು ನಿಲ್ಲಿಸ್ತಾನೆ ನಂತರ ಆ ದಿನ ಮಧ್ಯಾಹ್ನ ಈ ಗೌರಮ್ಮನ ಎರಡನೇ ಮಗನಾದಂಥ ಶಿವು ಅವನು ಶಾಲೆಯಿಂದ ಆ ಮಧ್ಯಾಹ್ನ ಅಲ್ಲಿ ಕೊಡುವಂತಹ ಉಪ್ಪಿಟ್ಟು ಏನಿದೆ ಅದನ್ನು ತಗೊಂಡು ಮನೆಗೆ ಬರ್ತಾನೆ ಆಗ ಪುಟ್ಟಗೌರಿ ಅವಳು ಒಂದು ನೀಲಿ ಹಾಗೂ ಈ ಈಚಲು ಗರಿ ಏನಿದೆ ಅದನ್ನು ಬಳಸ್ಕೊಂಡು ಗೋಡೆಯ ಮೇಲೆ ನವಿಲಿನ ಚಿತ್ರವನ್ನು ಬಿಡಿಸ್ತಾಳೆ ಆ ದಿನ ಸಂಜೆ ಮತ್ತೆ ಸಾಕಾವ ಏನು ಮಾಡ್ತಾಳಂದರೆ ತನ್ನ ಕೋಳಿಯ ತನ್ನ ಹುಂಜಕ್ಕೆ ಏನಾಗಿದೆ ಅನ್ನೋದನ್ನು ನಾನು ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಒಂದು ಪರೀಕ್ಷೆ ಮಾಡೋಣ ಅಂತ ಈ ಶಿವನ ಕರ್ಕೊಂಡು ಒಂದು ಲೋಟವನ್ನು ತಗೊಂಡು ಆ ಕೇರಿಯ ಮನೆ ಮುಂದೆ ಹೋಗ್ತಾ ಇರ್ತಾಳೆ ಅಂದರೆ ಯಾರ ಮನೆಯಲ್ಲಿ ಏನು ಸಾರು ಮಾಡಿದ್ದಾರೆ ಅಂತ ತಿಳ್ಕೊಬೇಕು ಅಂತ ಹೀಗೆ ಅವಳು ಎಲ್ಲ ಮನೆ ಮುಂದೆ ಹೋಗಿ ಹೋಗ್ತಾ ಹೋಗ್ತಾ ಒಂದು ಮನೆ ಹತ್ರ ಹೋದಾಗ ಅವಳಿಗೆ ಒಂದು ವಾಸನೆ ಬರುತ್ತೆ ಅದರಿಂದ ಆ ಮನೆಯವ್ರ ಹತ್ರ ಹೋಗಿ ಸ್ವಲ್ಪ ಸಾರು ಕೊಡಿ ಅಂತ ಕೇಳಿ ಕೇಳ್ತಾಳೆ ಅವರು ಇವರಿಗೆ ದೂರದ ನೆಂಟರು ಸರಿ ಅಂತ ಲೋಟದಲ್ಲಿ ಕೊಡ್ತಾರೆ ಅದನ್ನು ಸಾಕ ಹತ್ರ ಕೊಟ್ಟು ನೋಡು ಇದು ಏನು ಸಾರು ಅಂತ ತಿಂದು ನೋಡು ಅಂತ ಆದರೆ ಅದು ಮಾಂಸ ಸಾರು ಆಗಿರೋದಿಲ್ಲ ಮತ್ತು ಅಸಮಾಧಾನದಿಂದ ಅವರು ಮನೆಗೆ ವಾಪಸ್ಸು ಬರ್ತಾರೆ ಆ ದಿನ ಸಂಜೆ ಕತ್ತಲಾದ ನಂತರ ಕಾಳಣ್ಣ ಒಂದು ಮೂಟೆಯನ್ನು ಹೊತ್ಕೊಂಡು ಮನೆಗೆ ಬರ್ತಾನೆ ಅವನು ತನ್ನ ಹೆಂಡತಿಯನ್ನು ಕರೆದು ಸ್ವಲ್ಪ ಬೆಂಕಿ ಮಾಡು ಅಂತ ಹೇಳ್ತಾನೆ ಅವಳು ಬೆಂಕಿಯನ್ನು ಮಾಡ್ತಾಳೆ ಇವನು ಆ ಮೂಟೆಯಲ್ಲಿದ್ದಂತಹ ಕಡಲೆಕಾಯಿ ಅದನ್ನು ಅಲ್ಲಿ ಹಾಕ್ತಾನೆ ಎಲ್ಲರೂ ಕರೀತಾರೆ ಅಂದರೆ ಸಾಕವ್ವ ಪುಟ್ಟಗೌರಿ ಶಿವು ಮತ್ತು ಆ ಚೆಲುವಮ್ಮ ಅವರ ಮಕ್ಕಳು ಇವರೆಲ್ಲ ಬಂದು ಆ ಕಡಲೆಕಾಯಿನ ತಿಂತ ಸಿಪ್ಪೆಯನ್ನು ಬೆಂಕಿಗೆ ಹಾಕ್ತಾ ಇರ್ತಾರೆ ಆಮೇಲೆ ಅಲ್ಲಿ ಸಣ್ಣಗೆ ಬರ್ತಾನೆ ಅವನು ಸಹ ಇವರೊಂದಿಗೆ ಸೇರಿಕೊಂಡು ಆ ಕಡಲೆಕಾಯಿನ ತಿಂತ ಮಾತಾಡ್ತಾ ಇರ್ತಾರ ಹೀಗೆ ಇವರು ಮಾತಾಡ್ತಾ ಇರಬೇಕಾದ್ರೆ ಗುರುಸಿದ್ದು ಇರ್ತಾನೆ ಅವನು ಕರ್ಕೊಂಡು ಬನ್ನಿ ಅವನು ಸ್ವಲ್ಪ ತಿನ್ನಲಿ ಅಂತ ಹೇಳಿದಾಗ ಈ ಪುಟ್ಟಗೌರಿ ಮತ್ತು ಶಿವು ಇವರಿಬ್ಬರು ಹೋಗಿ ಮಾರಿಗುಡಿಯಲ್ಲಿ ಇರುವಂತಹ ಗುರುಸಿದ್ದುನ ಮನೆಗೆ ಕರ್ಕೊಂಡು ಬರ್ತಾರೆ ಅವನು ಸಹ ಬಂದು ಸ್ವಲ್ಪ ಕಡಲೆಕಾಯಿ ತಿಂದು ಕೆಲವೊಂದು ವಿಷಯಗಳ ಬಗ್ಗೆ ಎಲ್ಲ ಇವರು ಮಾತಾಡ್ತಾಯಿರ್ತಾರೆ ಆ ಸಂದರ್ಭದಲ್ಲಿ ನೆರೆಮನೆಯ ಕಾಳಕ್ಕ ಅಂತ ಒಬ್ಬಳು ಮಹಿಳೆ ಅವಳು ಬಂದು ಈ ಕಾಳನ್ನ ಅವನ ಹೆಂಡತಿ ಹತ್ರ ಏನಾದರೂ ಇದ್ರೆ ಸ್ವಲ್ಪ ಕೊಡಿ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದಾಗ ಇವಳು ಸ್ವಲ್ಪ ಕಡಲೆಕಾಯನ್ನ ಕೊಟ್ಟು ಕಳಿಸ್ತಾಳೆ ಸರಿ ಅಂತ ಮತ್ತೆ ಗುರುಸುದ್ದಿ ಏನಿದ್ದಾನೆ ಅವನು ನಾನು ಮತ್ತೆ ನನ್ನ ಪಾಠ ಬರುತ್ತೆ ನಾಟಕದಲ್ಲಿ ಪ್ರಾಕ್ಟೀಸ್ ಇದ್ದಾರೆ ನಾನು ಹೋಗಬೇಕು ಅಂತ ಮತ್ತೆ ಮಾರಿ ಹುಡುಗಿ ಹೊರಟೋಗ್ತಾನೆ ಇವರೆಲ್ಲ ಏನು ಅಂದರೆ ಒಂದು ಬೆಲ್ಲದ ಟೀ ಮಾಡಿ ಕುಡಿದು ಮಲಗಿಬಿಡ್ತಾರೆ ಆಗ ಈ ಸಾಕವ್ವನ ಹಟ್ಟಿಯ ಏನಿದೆ ಅದಕ್ಕೆ ಒಬ್ಬರು ಚಿಲ್ಕ ಹಾಕ್ತಾರೆ ಯಾರು ಅಂದರೆ ರೇವಣ್ಣ ಅನ್ನೋ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಏನಾಗಿರುತ್ತಂದರೆ ಆ ಊರಿನ ಸಾಹುಕಾರರಾದಂತಹ ಎತ್ತಪ್ಪ ಅನ್ನೋರು ಅವರು ಇನ್ಸ್ಪೆಕ್ಟರಿಗೆ ಒಂದು ಕಂಪ್ಲೇಂಟ್ ಮಾಡಿರ್ತಾರೆ ಏನು ಅಂದರೆ ಈ ಎತ್ತಪ್ಪನವರ ಮಿಲ್ನಲ್ಲಿ ಒಂದು ವಾರ ಅಥವಾ ಹದಿನೈದು ದಿನಕ್ಕೆಲ್ಲ ಒಂದು ಸರಿ ಒಂದು ಕಡಲೆಕಾಯಿ ಮೂಟೆ ಕಳವಾಗ್ತಾ ಇದೆ ಅಂತ ಆಗ ಇನ್ಸ್ಪೆಕ್ಟ್ರ್ ಏನು ಮಾಡ್ತಾರಂದರೆ ಸರಿ ನಾವು ಕಳ್ಳ ಯಾರು ಅಂತ ಹಿಡಿಬೇಕು ಅನ್ನೋದಕ್ಕೋಸ್ಕರ ಈ ರೇವಣ್ಣ ಅನ್ನೋ ಕಾನ್ಸ್ಟೇಬಲ್ ತುಂಬ ವಯಸ್ಸಾದವರು ಇನ್ನೇನು ರಿಟೈರ್ಡ್ ಆಗಬೇಕು ಅಂಥವ್ರನ್ನ ಅಲ್ಲಿ ವಾಚ್ ಮಾಡಿ ಅಂತ ಹಾಕ್ತಾರೆ ಮಿಲ್ಲತ್ರ ಈ ರೇವಣ್ಣ ವಾಚ್ ಮಾಡ್ತಾ ಇರ್ತಾನೆ ಆ ದಿನ ಸಂಜೆ ಒಬ್ಬ ಎತ್ತರವಾದ ವ್ಯಕ್ತಿ ಬಂದು ಒಂದು ಗೋಣಿ ಚೀಲದಲ್ಲಿ ಕಡಲೆಕಾಯನ್ನೆಲ್ಲ ತುಂಬಿಸ್ಕೊಂಡು ಅದನ್ನು ಎತ್ಕೊಂಡು ಹೋಗ್ತಾನೆ ಇವರು ಅದನ್ನೆಲ್ಲ ನೋಡ್ತಾ ಇರ್ತಾರೆ ಆದರೆ ಇವನ್ನ ಹಿಡಿಬಾರದು ಈ ಹಿಂದೆ ಇದ್ದಾರೆ ಇಡೀ ಜಾಲವನ್ನು ಪತ್ತೆ ಹಚ್ಚಬೇಕು ಅಂತ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಇವರು ಆ ವ್ಯಕ್ತಿ ಸಾಕಮ್ಮನ ಮನೆಗೆ ಬರ್ತಾನೆ ಅಂದರೆ ಅವನಿಗೆ ಕಾಳಣ್ಣ ಇದನ್ನೆಲ್ಲ ಇವರು ವಾಚ್ ಮಾಡ್ತಾ ಇರ್ತಾರೆ ಆಮೇಲೆ ಆ ಮನೆಗೆ ಚಿಲಕವನ್ನು ಹಾಕಿ ಅವನು ರಾತ್ರಿ ನಿದ್ರೆ ನಿದ್ರೆ ಮಾಡಿಬಿಡ್ತಾನೆ ಬೆಳಗಾಗಿದ ತಕ್ಷಣ ಅವನು ಈ ಸಾಹುಕಾರರ ಆಳು ಒಬ್ಬ ಅವನನ್ನು ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾನೆ ಈ ರೀತಿ ಕಳ್ಳರು ಸಿಕ್ಕಾಕ್ ಬೇಗ ಬನ್ನಿ ಅಂತ ಬೆಳಗ್ಗೆ ಆಗಿದ ತಕ್ಷಣ ಪೊಲೀಸವರು ಒಂದು ಜೀಪಲ್ಲಿ ಬರ್ತಾರೆ ಇನ್ಸ್ಪೆಕ್ಟರು ಕಾನ್ಸ್ಟೇಬಲ್ಸು ದಫೇದಾರ್ ಇವರೆಲ್ಲ ಬಂದು ಈ ರೇವಣ್ಣನ ಹತ್ರ ಕೇಳ್ತಾರೆ ಅವನು ಹೇಳ್ತಾನೆ ಇದೇ ಮನೆ ಈ ರೀತಿ ಒಬ್ಬ ವ್ಯಕ್ತಿ ಮೂಟೆನ ತೊಗೊಂಬಂದ ಅಂತ ಆಗ ಇವರೆಲ್ಲ ಮನೆ ಒಳಗೆ ಹೋಗ್ತಾರೆ ಮನೆಯಲ್ಲಿರೋರಿಗೆಲ್ಲ ಗಾಬರಿ ಆಗುತ್ತೆ ಏನಾಯಿತು ಅಂತ ಏನಾಗ್ತಾ ಇದೆ ಅಂತ ಆಗ ಪೊಲೀಸ್ ಅವ್ರು ಕೇಳ್ತಾರೆ ನಿಜ ಹೇಳಿ ಎಲ್ಲಿಟ್ಟಿದ್ದೀರ ಈ ಕಡಲೆಕಾಯಿ ಮೂಟೆನ ಅಂತ ಯಾರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಯಾರೂ ಬಾಯೇ ಬಿಡೋದಿಲ್ಲ ಎಲ್ಲರನ್ನೂ ವಿಚಾರಿಸ್ತಾರೆ ಕಾಳನ್ನ ಅವನ ಹೆಂಡ್ತಿ ಸಣ್ಣಯ್ಯ ಅವನ ಹೆಂಡ್ತಿ ಮಕ್ಕಳು ಪುಟ್ಟಗೌರಿ ಎಲ್ಲರನ್ನೂ ವಿಚಾರಣೆ ಮಾಡ್ತಾರೆ ಯಾರು ಏನು ತುಟಿಕ್ ಪಿಟಕ್ ಅಂತ ಏನು ಬಾಯಿ ಬಿಡೋದೇ ಇಲ್ಲ ಅವರು ಇವರು ಎಲ್ಲ ಹುಡುಕ್ತಾರೆ ಆ ಮನೆ ಪೂರ್ತಿ ನಡುಮನೆ ಕಿರುಮನೆ ಮತ್ತು ಹಟ್ಟ ಎಲ್ಲನೂ ಹುಡುಕ್ತಾರೆ ಎಲ್ಲೂ ಅದರ ಸುಳಿವೇ ಸಿಗೋದಿಲ್ಲ ಮತ್ತು ಈ ಸಾಹುಕಾರ ಎತ್ತಪ್ಪನವರು ಸಹ ಬರ್ತಾರೆ ಅವ್ರು ಗೊತ್ತಾಗ್ಬಿಡುತ್ತೆ ಈ ರಾಕ್ಷಸರ ಹಸಿವಿನಲ್ಲೇ ಇಡೀ ಮೂಟೆನೇ ತಿಂದ್ಬಿಟ್ಟಿರ್ತಾರೆ ಅಂತ ಆಮೇಲೆ ಇಲ್ಲಿ ಗುರುಸಿದ್ದೂ ಬರ್ತಾನೆ ಅವನು ಸಹ ವಿಚಾರಿಸ್ತಾರ ಹೀಗೆ ಎಲ್ಲ ಕಡೆ ವಿಚಾರಿಸಿ ಏನು ಸುಳಿವು ಸಿಗದೆ ಅವ್ರಿಗೆ ಅಸಮಾಧಾನ ಆಗುತ್ತೆ ಇನ್ಸ್ಪೆಕ್ಟರ್ ರೇವಣ್ಣನಿಗೆ ಬೈತಾರೆ ಏನಯ್ಯ ನೋಡಿದೆ ನೀನು ಏನು ಎಲ್ಲೂ ಸಿಗ್ತಾ ಇಲ್ವ ಅಲ್ಲ ಅಂತ ಆಮೇಲೆ ಕೊನೆಗೆ ಅವರಿಗೆ ತುಂಬ ಬೇಸರ ಆಗಿ ಸರಿ ಇವರು ತಿನ್ಕೊಂಬಿಟ್ಟಿದ್ದಾರೆ ಅದರ ಸುಳಿವು ಎಲ್ಲೂ ಸಿಗ್ತಾ ಇಲ್ಲ ಅಂತ ಎಲ್ಲ ಹೊರಡೋದಕ್ಕೆ ಅವರು ರೆಡಿ ಆಗ್ತಾರೆ ಆಗ ಈ ಸಾಕವ ಸುಮ್ಮನಿರದೆ ಆ ಹತ್ರ ಹೇಳ್ತಾರೆ ಸ್ವಾಮಿ ನಂದು ಒಂದು ಹುಂಜ ಕಳೆದೋಗಿದೆ ಸ್ವಲ್ಪ ಹುಡುಕೊಡಿ ಅಂತ ಪೊಲೀಸವ್ರಿಗೆ ನಗು ಬರುತ್ತೆ ಹೌದಾ ಯಾವ ಥರ ಇತ್ತು ಆ ಹುಂಜ ಅಂತ ಕೇಳ್ತಾ ಅವಳು ಇನ್ನೊಂದು ಹುಂಜವನ್ನು ತೋರಿಸಿ ಇದೇ ಥರ ಇರುತ್ತೆ ಅದು ಅಂತ ಹೇಳಿದಾಗ ಆ ಇನ್ಸ್ಪೆಕ್ಟರ್ ಹೇಳ್ತಾನೆ ಒಂದು ಕೆಲಸ ಮಾಡೋ ಆ ಹುಂಜನ ನನಗೆ ಕೊಡು ಈ ಹುಂಜಾನ ಇಟ್ಕೊಂಡು ನಾನು ಅದನ್ನು ಆ ಹುಂಜನ ಪತ್ತೆ ಮಾಡ್ತೀನಿ ಅಂತ ಹೇಳಿದಾಗ ಎಲ್ಲರೂ ನಗ್ತಾರೆ ಆಗ ಸಾಕವನು ಗೊತ್ತಾಗಿತ್ತು ನಾನು ಏನು ತಪ್ಪು ಮಾಡಿದೆ ಅಂತ ಕೊನೆಗೆ ಪೊಲೀಸವರು ಆ ಹುಂಜನ ಜೀಪಲ್ಲಿ ಎತ್ಕೊಂಡು ಹೋಗೋ ಥರ ಆ ಕತೆ ಮುಗಿಯುತ್ತೆ ಅಂದರೆ ಹುಂಜದಿಂದ ಶುರುವಾಗಿ ಹುಂಜದಲ್ಲೇ ಮುಕ್ತಾಯ ಆಗುತ್ತೆ ಏನಿದು ಈ ಕತೆ ಇದರೊಳಗೆ ತುಂಬ ಸಪ್ಪೆಯಾಗಿದೆಯಲ್ಲ ಇದ್ರೊಳಗೆ ಅಂತ ಇಂಟ್ರೆಸ್ಟಿಂಗಾಗಿ ಆಗಿ ಏನಿದೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ ಆ ಥರ ಕಾಣ್ಬೋದು ಆದರೆ ದೇವನೂರು ಮಹಾದೇವ ಅವರು ಇದರೊಳಗೆ ಹಲವಾರು ವಿಷಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಆದರೆ ಡೈರೆಕ್ಟಾಗಿ ಇದೇ ಥರ ಅಂತ ಹೇಳಿದೆ ಆ ಒಂದು ಪಾತ್ರಗಳು ಮತ್ತು ಆ ಘಟನೆಗಳ ಮೂಲಕ ಕೆಲವೊಂದು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಬೋದು ಎಂದಿನಂತೆ ಇದರಲ್ಲೂ ಸಹ ದೇವನೂರು ಮಹಾದೇವ ಅವರು ಈ ದಲಿತರ ಒಂದು ಜೀವನದ ಸಂಘರ್ಷ ಏನಿದೆ ಅವರ ಸಮಸ್ಯೆಗಳು ಅವರ ಒಂದು ಸುಖ ದುಃಖ ನೋವು ನಲಿವು ಇದನ್ನೆಲ್ಲ ಈ ಒಂದು ಘಟನೆಗಳ ಮೂಲಕ ನಮ್ಮ ಮುಂದೆ ಇಟ್ಟಿದ್ದಾರೆ